ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ಸಿಟಿ ಬೀದರ್ ಸಿಟಿಯಲ್ಲಿ ಖಾನ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ನಿಂದ ಗೆದ್ದು ಎಮ್ ಎಲ್ ಎ ಆದರು ಸೊ ಅದಕ್ಕಿಂತ ಮುಂಚೆನೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಏನು ಗುರುಪಾದಪ್ಪ ಬಿ ಕೆ ಜೆ ಪಿಯಿಂದ ಗೆದ್ದಿದ್ರು ಅದಾದ ನಂತರ ಬೈ ಎಲೆಕ್ಷನ್ ಆವಾಗ ರಹೀಂ ಖಾನ್ ಕಾಂಗ್ರೆಸ್ನಿಂದ ಗೆದ್ದರು ಮತ್ತು ಹದಿನೆಂಟರಲ್ಲೂ ಕೂಡ ರಹೀಮ್ ಖಾನ್ ಗೆದ್ರು ಈಗಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಅವರೇ ಅಭ್ಯರ್ಥಿ ಆಗ್ತಾರೆ ಬಹುತೇಕವಾಗಿ ಇನ್ನು ಬಿ ಜೆ ಪಿಯಿಂದ ಸೂರ್ಯಕಾಂತ ನಾಗಮಾರ್ಪಳ್ಳಿಯಲ್ಲಿ ಟಿಕೆಟ್ ಕೇಳ್ತಿದ್ದಾರೆ ಜೊತೆಗೆ ರಾವ್ ಮಲ್ಕಾಪುರೆ ಕೂಡ ಟಿಕೆಟ್ ಆಗಿದ್ದಾರೆ ಇಬ್ಬರು ಸ್ವಲ್ಪ ಸ್ಟ್ರಾಂಗ್ ಲೀಡರ್ಗಳಲ್ಲಿ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಸೂರ್ಯಕಾಂತ ನಾಗಮಾರ್ಪಳ್ಳಿನ ಅಥವಾ ರಾವ್ ಮಲ್ಕಾಪುರೇನ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಕುತೂಹಲ ಇದೆ ಬಿ ಜೆ ಪಿಯಲ್ಲಿ ಇನ್ನು ಜೆ ಡಿ ಇಂದ ರಮೇಶ್ ಪಾಟೀಲ್ ಸೋಲ್ಪುರ್ ಸೊ ಅಲ್ಲಿ ಅಭ್ಯರ್ಥಿ ಆಗ್ತಿದ್ದಾರೆ ಸದ್ಯಕ್ಕೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬೀದರ್ನಲ್ಲಿ ಹೇಗೆ ಬೀದರ್ ದಕ್ಷಿಣದಲ್ಲಿ ತೆಚ್ಚಿಸ್ಕೋಣ ಸ್ಪರ್ಧೆ ನಾವು ನೋಡಬಹುದು ಬೀದರಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಈ ಕ್ಷಣಕ್ಕೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಕಾಂಗ್ರೆಸ್ನ ಖಾನ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಶಿವ ಗುರುಪಾ ಏನು ಸೂರ್ಯಕಾಂತ್ ಕಮಾರ್ ಪಲ್ಲಿ ವರ್ಸಸ್ ರಮಾಕಾಂತ್ ಏನು ರಘುನಾಥ್ ರಾಹುಲ್ ಕಾಪುರೇ ಇಬ್ರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಬಿಜೆಪಿಯಲ್ಲಿ ಇಬ್ರು ಸ್ವಲ್ಪ ಒಂದು ಆ ಓಕೆ ಒಳ್ಳೆ ಲೀಡರ್ಸ್ ಒಂದು ನೇಮ್ ಇದೆ ಟಿಕೆಟ್ ಆಗಬಹುದು ಹೇಳ್ಬೇಕು ಅಂತಂದ್ರೆ ಸೂರ್ಯಕಾಂತ್ ನಾಗಮರ್ ಪಳ್ಳಿ ಬಿಜೆಪಿ ಬಿಟ್ಬಿಟ್ಟು ಕೋ ಆಮ್ ಆದ್ಮಿ ಪಾರ್ಟಿಗೋ ಸೇರೋದು ಒಳ್ಳೇದು ಯಾಕೆ ಅಂತ ಕೇಳ್ತಾ ಇದ್ರೆ ಅವ್ರ ತಂದೆ ಎರಡ್ ಸಾವಿರ ಎಮ್ ಎಲ್ ಎ ಆಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇಂದ ಗೆದ್ರು ಆಪರೇಷನ್ ಒಳಗಡೆ ಆದ್ರು ಬಿಜೆಪಿಯಿಂದ ನಿಂತು ಸೋತ್ರು ಆಗ ಖಾನ್ ಗೆದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿ ಬಿಜೆಪಿ ಬಿಟ್ಟು ಇಂದ ನಿಂತರು ಗೆದ್ರು ಅವ್ರು ಹೋಗ್ತಾರೆ ಬಟ್ ಬೈ ಎಲೆಕ್ಷನ್ ರಹೀಮ್ ಖಾನ್ ಗೆಲ್ತಾರೆ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ಗೆಲ್ಲ ಅಂಡ್ ಹದಿನೆಂಟರಲ್ಲಿ ಖಾನ್ ಗೆದ್ದಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿರಲ್ಲ ಅವರು ಬೈ ಎಲೆಕ್ಷನ್ ಗೆಲ್ತಿದ್ರು ರಹೀಮ್ ಖಾನ್ ಎರಡು ಸಾರಿ ಬಟ್ ಮೊನ್ನೆ ಗೆದ್ರು ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ತಂದೆ ಇತಿಹಾಸ ನೋಡಕ್ ಹೋದ್ರೆ ಅಲ್ಲಿ ಅವ್ರು ಬಿಜೆಪಿ ಗೆದ್ದಿಲ್ಲ ಗೆಲ್ಲಕ್ಕಾಗಲ್ಲ ಸುಮ್ನೆ ಈ ಕಾಂಗ್ ಕಾಂಗ್ರೆಸ್ ಇವರು ರಹೀಮ್ ಖಾನ್ ಇದಾರೆ ಹೋಗಕ್ಕಾಗಲ್ಲ ಇನ್ ಜೆ ಡಿ ಎಸ್ ಅಥವಾ ಆಪ್ ಇಂದ ಒಳ್ಳೇದು ಯಾಕಂದ್ರೆ ಅಲ್ಪಸಂಖ್ಯಾತ ಓಟ್ ಸಿಗುತ್ತೆ ಅಂತ ಗುರುಪಾದಪ್ಪ ನಾಗಮರ್ಪಲ್ಲಿ ಫ್ಯಾಮಿಲಿ ಬಗ್ಗೆ ಒಳ್ಳೆ ಹೆಸರು ಆದ್ರೆ ಬಿಜೆಪಿ ಅನ್ನೋ ಕಾರಣಕ್ಕೆ ಅಲ್ಪಸಂಖ್ಯಾತ ವೋಟ್ ಸೊ ಹಾಗಾಗಿ ಬಿಜೆಪಿ ಗೆಲ್ಲಲ್ಲ ಅವರು ಸುಮ್ನೆ ಬಿಜೆಪಿಗೆ ಸೂರ್ಯಕಾಂತ್ ನಾಗಮರ್ಪಲ್ಲಿ ರಾಜೀನಾಮೆ ಕೊಟ್ಟು ಜೆಡಿಎಸ್ ಆಮ್ ಆದ್ಮಿ ಪಾರ್ಟಿ ರಿಯಾಲಿಟಿ ಯಾಕಂದ್ರೆ ಗುರುಪಾದಪ್ಪ ನಾಗಮಾರ್ಪಲ್ಲಿ ಬೈ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಆಗ್ಲಿಲ್ಲ ಅವ್ರು ತೀರ್ಕೊಂಡಾಗ ಗುರುಪಾದಪ್ಪ ನಾಗಮರ್ಪಲ್ಲಿ ತೀರ್ಕೊಂಡಾಗ ಬೈ ಎಲೆಕ್ಷನ್ ನಿಂತಾಗದಲ್ಲಿ ಚುನಾವಣೆ ಆಗ್ಲಿಲ್ಲ ಸೊ ಅಂದ್ರ ಬಿಜೆಪಿ ಗೆಲ್ಲಕ್ಕಾಗಲ್ಲ ಅಂತ ಅನುಕಂಪ ಆಗಲ್ಲ ಅಂತ ಒಳ್ಳೆ ಹೆಸರಾಗಿ ಬಿಜೆಪಿ ಡ್ಯಾಮೇಜ್ ಮಾಡ್ಕೋಬೇಕು ಅಂದ್ರೆ ಲೈಕ್ ಸ್ವಲ್ಪ ಸಂಖ್ಯಾತ ಹಾಗಾಗಿ ಸೂರ್ಯಕಾಂತ್ ನಾಗಬರ್ ಪಲ್ಲಿ ಜೆಡಿಎಸ್ ಇಂದ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಅದ್ ಒಳ್ಳೇದು ಬಟ್ ಇಲ್ಲ ಜೆಡಿಎಸ್ ರಮೇಶ್ ಪಾಟೀಲ್ ಸ್ವಲ್ಪ ಘೋಷಣೆ ಮಾಡ್ಕೊಂಡವ್ರ ಬಟ್ ಏನಿಲ್ಲ ಕುಮಾರಸ್ವಾಮಿ ಅವರು ಸೂರ್ಯಕಾಂತ್ ನಾಗಬಾರ್ ಪಲ್ಲಿ ಪಾರ್ಟಿ ಸೇರ್ತಿ ಟಿಕೆಟ್ ಅವಾಗ ಆಟೋಮೆಟಿಕ್ ಟಿಕೆಟ್ ಸಿಗತ್ತೆ ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಈಗ ಸೂರ್ಯಕಾಂತ್ ನಾಗಬರ್ ಪಲ್ಲಿ ರಿಜೆಕ್ಟ್ ಮಾಡ್ಲಿ ಅಂತ ಕಾಯ್ತವ್ರೆ ಹ್ಮ್ ಬಿಜೆಪಿ ಬಿಜೆಪಿಯವ್ರು ರಿಜೆಕ್ಟ್ ಮಾಡಿದ್ರೆ ಅದೊಂದು ಸ್ವಲ್ಪ ಅನುಕಂಪ ಬಿಜೆಪಿಯವ್ರು ಮೋಸ ಮಾಡಿದ್ರು ಮೋಸ ಮಾಡಿದ್ರು ಅಂತ ಸೊ ಅವ್ರದ್ದು ಬ್ಯಾಂಕು ಮತ್ತೆ ಜೊತೆಗೆ ಓಟ್ ಅಲ್ಪಸಂಖ್ಯಾತರು ಆರಾಮಾಗಿ ಗೆದ್ಲು ಗೆಲ್ಬಹುದು ಸದ್ಯಕ್ಕೆ ಆತರದ್ದೇನ ಆಗಿಲ್ಲ ಬೆಳವಣಿಗೆ ಹೇಳ್ತಾ ಇದೀವಿ ಅವ್ರಿಗೆ ಅನ್ಸಾಯ್ತು ಯಾರು ಗೊತ್ತಿಲ್ಲ ನಾನು ಸೋತ್ರ ಪರವಾಗಿಲ್ಲ ಹತ್ತು ಸರ್ ಬಿಜೆಪಿ ಇರ್ತೀನಿ ಅಂತ ಇರ್ಬೋದೇನೋ ನಾವೇನೋ ಯಾಕೋ ಜೆಡಿಎಸ್ ಕೋ ಹೋದ್ರೆ ನಿಮ್ಮ ಓಟು ಜೊತೆಗೆ ಅಲ್ಪಸಂಖ್ಯಾತರು ಗೆಲ್ಲಬಹುದು ಲೆಕ್ಕಾಚಾರ ಲೆಕ್ಕ ಐಡಿಯಾ ಬಟ್ ಐಡಿಯಾ ಐಡಿಯಾ ರಿಸೀವ್ ಮಾಡ್ಕೋಬೇಕಲ್ಲ ಅವರು ನೋಡೋಣ ನಮ್ಮ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಬೀದರ್ ನಲ್ಲಿ ಕಾಂಗ್ರೆಸ್ನ ರಹೀಮ್ ಖಾನ್ ನೋಡನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ